ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಬಟ್ಟೆಗಳ ಮೇಲೆ ಈ ರೀತಿ ಹೋಲ್ಸ್ ಬಿದ್ದಿರ್ಬೋದು ಅಥವಾ ಅಕಸ್ಮಾತಾಗಿ ಹರಿದಿರ್ಬೋದು ಚಿಕ್ಕದಾಗಿ, ಅದು ತುಂಬ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನಾವು ಕೈಯಲ್ಲಿ ಸ್ಟಿಚ್ ಮಾಡಿದ್ರೆ ಅಥವಾ ಮೆಷಿನಲ್ಲಿ ಸ್ಟಿಚ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಯಾವುದೇ ರೀತಿಯ ಸ್ಟಿಚ್ಚಿಂಗ್ ಇಲ್ಲದೆ ಅದನ್ನು ನಾವು ಸ್ವಲ್ಪ ಸಹ ಓಲಾಗಿದೆ, ಅಲ್ಲಿ ಹರಿದೋಗಿದೆ ಅನ್ನೋ ಮಾರ್ಕು ಇಲ್ಲದೆ ಇರೋ ಥರ ಯಾವ ರೀತಿ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ತುಂಬಾ ಈಸಿ ಪ್ರೊಸೆಸ್ಸು. ನಾನು ಇವಾಗ ತೋರಿಸೋವಂಥ ಮೆಥಡಲ್ಲಿ ನಾನು ಒಂದು 3 ಕ್ಲಾತ್ಗೆ ನಾನು ತೋರಿಸ್ಕೊಡ್ತೀನಿ. ಒಂದು ಬನಿಯನ್ ಕ್ಲಾತ್, ಅಂದರೆ ಈ ರೀತಿ ಟೀ ಶರ್ಟ್ ಬರುತ್ತಲ್ಲ, ಟೀ ಶರ್ಟ್ಸು, ಆ ರೀತಿ ಕ್ಲಾತು. ಹಾಗೆ ಕಾಟನ್ ಡ್ರೆಸ್ಸು, ಹಾಗೆ ಒಂದು ಸಿಲ್ಕ್ ಥರ ಕ್ಲಾತ್ ಇರುತ್ತಲ್ಲ ಆ ರೀತಿ ಕ್ಲಾತ್ ಮೇಲೂ ಸಹ ತೋರಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಖಂಡಿತ ಎಲ್ರಿಗೂ ಯೂಸ್ ಆಗುತ್ತೆ. ಯಾವುದೇ ಚಿಕ್ಕ ಹೋಲ್ ಬಿದ್ದಿದ್ದು ಅದನ್ನು ನಾವು ಈಸಿಯಾಗಿ ರೆಡಿ ಮಾಡ್ಕೋಬೋದು. ಅದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಕ್ರಮ್ ಅಂತ. ಈ ಒಂದು ಬಕ್ರಮ್ ಅನ್ನೋದು ಹೊರಗಡೆ ನಿಮಗೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಮತ್ತು ಟೈಲರಿಂಗ್ ಐಟಮ್ಸ್ ಸಿಗುತ್ತಲ್ಲ ಆ ಅಂಗಡಿನಲ್ಲಿ ನೀವು ಕೇಳಿದ್ರೆ ಸಿಗತ್ತೆ. ಇದು ಹೇಗಿರುತ್ತಪ್ಪ ಅಂದರೆ, ಒಂದು ಸೈಡು ರಫ್ ಆಗಿರುತ್ತೆ, ಇನ್ನೊಂದು ಸೈಡು ಶೈನಿಂಗ್ ಆಗಿರುತ್ತೆ. ನೋಡಿ, ಈ ರೀತಿ ಒಂದು ಸೈಡು ಈ ರೀತಿ ಶೈನಿಂಗ್ ಆಗಿರುತ್ತೆ, ಇನ್ನೊಂದು ಸೈಡು ಸ್ವಲ್ಪ ರಫ್ ಆಗಿರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಇವಾಗ ನಾನು ರೆಡಿ ಮಾಡಿ ತೋರಿಸ್ತೀನಿ. ನೋಡಿ, ಫಸ್ಟು ನಾನು ಈ ಒಂದು ಬಕ್ರಮನ್ನು ಸ್ವಲ್ಪ ಸ್ಕ್ವೈರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನನಗೆ ಹೋಲ್ ಇರೋದು ಸ್ವಲ್ಪನೇ ಆಗಿರೋದ್ರಿಂದ ಇಷ್ಟಾಗಲೇ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ದೊಡ್ಡದಾಗಿದೆ ಅಂತಂದರೆ ನೀವು ಇನ್ನು ಸ್ವಲ್ಪ ಅಗಲವಾಗೂ ಸಹ ಕಟ್ ಮಾಡ್ಕೋಬೋದು. ಆ ಕಟ್ ಮಾಡ್ಕೊಂಡ ನಂತರ ಆ ಪಾರ್ಟ್ ಏನಿದೆ, ಆ ಒಂದು ಹೋಲ್ ಇರೋವಂಥ ಜಾಗದಲ್ಲಿ ಕೆಳಗಡೆ ಭಾಗದಲ್ಲಿ ಇಟ್ಕೊಳ್ಳಿ. ಹಾಗೆ ಕೆಳಗಡೆ ನೀವು ಹಾಕಿರೋ ಕ್ಲಾತು ಅಂದರೆ ಸ್ವಲ್ಪ ದಪ್ಪವಾದಂಥ ಕ್ಲಾತನ್ನು ಕೆಳಗಡೆ ಹಾಕಿ ಇಟ್ಕೊಂಡಿರಿ. ನಂತರ ಇಲ್ಲಿ ನೋಡಿ, ಆ ಒಂದು ಹೋಲ್ ಏನಿದೆ, ಆ ಹೋಲಿಗೆ ಕರೆಕ್ಟಾಗಿ ಆ ಶೀಟನ್ನು ಏನು ಇಟ್ಟಿರ್ತೀವಿ ಬಕ್ರಮನ್ನು, ಅದು ಮೇಲ್ಗಡೆ ಏನು ಬರಬೇಕಂದ್ರೆ ಶೈನಿಂಗ್ ಪಾರ್ಟ್ ಏನಿರುತ್ತೆ ಅದು ಮೇಲ್ಗಡೆ ಇರಬೇಕು, ರಫ್ ಪಾರ್ಟು ಕೆಳಗಡೆ ಹೋಗೋ ಥರ ಇರಬೇಕು. ಈಗ ಈ ಒಂದು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಂದರೆ ಆ ಒಂದು ಹೋಲ್ ಕಾಣಿಸ್ದೇ ಇರೋ ಥರ ಆ ಒಂದು ಬನಿಯನ್ ಕ್ಲಾತ್ನ ಸ್ವಲ್ಪ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ತುಂಬ ಎಳೆದು ಇಟ್ಕೋಬೇಡಿ, ಸುಮ್ಮನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ವೈಟ್ ಕಲರ್ ಕಾಣದೇ ಇರೋ ಥರ ಇಟ್ಕೊಂಡು. ಐರನ್ ಬಾಕ್ಸ್ನ, ಬಿಸಿ ಮಾಡಿರೋಂಥ ಐರನ್ ಬಾಕ್ಸ್ನ ನೋಡಿ, ಈ ರೀತಿ ಅದರ ಮೇಲೆ ಐರನ್ ಮಾಡೋ ರೀತಿ ಈ ರೀತಿ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಅದರ ಮೇಲೆ ಪ್ರೆಸ್ ಮಾಡಿ ಒಂದು 2-3 ಸರ್ತಿ ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ. ನೀಟಾಗಿ ಆ ಹೋಲು ಸ್ವಲ್ಪ ಸಹ ಕಾಣಿಸದೇ ಇರೋ ಥರ ಕ್ಲೋಸ್ ಹಾಕೋಗತ್ತೆ. ಇವಾಗ ನಿಮಗೆ ತೋರಿಸ್ತೀನಿ ನಾನು, ನೋಡಿ. ಬಟ್ ನೀವು ಆ ಒಂದು ಹೋಲು ಕಾಣಿಸ್ದೇ ಇರೋ ಥರ ಮಾಡಬೇಕು ಅಂದರೆ ಆ ಒಂದು ಕ್ಲಾತನ್ನು ಸ್ವಲ್ಪ ಎಳೆದು, ಅಂದರೆ ಆ ಹೋಲ್ ಕಾಣಿಸ್ದೇ ಇರೋ ರೀತಿ ಸ್ವಲ್ಪ ಹತ್ರಕ್ಕೆ ಇದು ಮಾಡಿಕೊಂಡು ಐರನ್ ಮಾಡಿದ್ರೆ ಸಾಕಾಗತ್ತೆ. ನೋಡಿ, ಸ್ವಲ್ಪ ಸಹ ಹೋಲು ಕಾಣಿಸ್ತಾನೇ ಇಲ್ಲ. ಹಾಗಾಗಿ ನೋಡಿ, ಇದು ನಾನು ಬನಿಯನ್ ಕ್ಲಾತ್ ಮೇಲೆ ಮಾಡಿ ತೋರಿಸ್ತಾ ಇರೋದು. ನೋಡ್ತಾ ಇದ್ರಲ್ಲ, ಒಂದು ಸ್ವಲ್ಪ ಸಹ ಹೋಲಿಲ್ಲ ನೋಡಿ. ಆವಾಗಲೇ ಎಷ್ಟಾಗಲೇ ಇತ್ತು, ಇವಾಗ ನೋಡಿ ಸ್ವಲ್ಪನೂ ಹೋಲ್ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್, ಈ ಒಂದು ಹಿಂದೆಗಡೆ ಬಕ್ರಮ್ ಏನು ಹಾಕಿರ್ತೀವಿ ಅದೇನಾಗುತ್ತಂದರೆ, ಒಂದು 3-4 ವಾಶ್ ಮಾಡಿದ ತಕ್ಷಣವೇ ಅದಾಗದೇ ಉದುರೋಗುತ್ತೆ. ಆದರೆ ಈ ಹೋಲ್ ಕ್ಲೋಸ್ ಆಗಿರೋದು ಮಾತ್ರ ಯಾವುದೇ ಕಾರಣಕ್ಕೂ ಕಿತ್ಕೊಳ್ಳೋದಿಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಈ ರೀತಿ ಒಂದು ಕಾಟನ್ ಡ್ರೆಸ್, ಇದು ತಂತಿಗೆ ಸಿಗಾಕೊಂಡು ಹರಿದೋಗಿರೋದು. ಇದು ನಾನಿವಾಗ ಸೇಮ್ ಮೆಥಡಲ್ಲಿ ಮಾಡ್ತೀನಿ. ನೋಡಿ, ಇಷ್ಟು ಅಗಲ ಆಗಿದೆ. ಕೆಲವೊಂದು ಸರ್ತಿ ನಾವು ತುಂಬ ಅಗಲ ಆಗಿದ್ದಾಗ ಎಂಬ್ರಾಯ್ಡ್ರಿ ಮಾಡಿಸಿದ್ರೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆಲ್ಲ ದುಡ್ಡು ಕೊಡೋಕ್ಕೆ ಆಗೋದಿಲ್ಲ, ಅಂದರೆ ಅದಕ್ಕೆಲ್ಲ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೊಳೋಕ್ಕಾಗೋದಿಲ್ಲ. ಅಂದರೆ ಇದೆಲ್ಲ ಡೈಲಿ ವೇರ್ ಮಾಡುವಂಥ ಡ್ರೆಸ್ಸಸ್ ಆಗಿರೋದ್ರಿಂದ ಎಂಬ್ರಾಯ್ಡ್ರಿ ಕೊಟ್ಟರೆ ತುಂಬ ದುಡ್ಡಾಗತ್ತಲ್ವ. ಹಾಗಾಗಿ ಈ ಮೆಥಡ್ ತುಂಬ ಈಸಿ ಮೆಥಡು. ನೋಡಿ, ನಾನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಒಂದು ಚಿಕ್ಕದಾಗಿ ಕಟ್ಟಾಗಿದೆ ಅಷ್ಟೇ, ಎಲ್ ಶೇಪಲ್ಲಿ ಕಟ್ಟಾಗಿರೋದ್ರಿಂದ ನಾನು 2 ಪೀಸನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಉದ್ದುದ್ದವಾಗಿ 2 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋದನ್ನು ಸೇಮ್ ನಾನು ಫಸ್ಟಲ್ಲಿ ಹೇಗೆ ತೋರಿಸಿದೆ ಅದೇ ರೀತಿ ಆ ಒಂದು ಕೆಳಗಡೆ ಪೋರ್ಷನ್ಗೆ ಇಡಬೇಕಾಗತ್ತೆ. ಅಂದರೆ ಆ ಒಂದು ಶೈನಿಂಗ್ ಪಾರ್ಟ್ ಏನಿರುತ್ತೆ ಅದು ಆ ಒಂದು ಕಟ್ಟಾಗಿರೋ ಪಾರ್ಟ್ಗೆ ಟಚ್ ಆಗೋ ರೀತಿ.
ಹಾಗೆ ಒಂದು ರಫ್ ಪಾರ್ಟು ಕೆಳಗಡೆ ಹೋಗೋ ರೀತಿ ನೋಡ್ಕೊಳ್ಳಿ. ಈ ರೀತಿ ಎಲ್ ಶೇಪಲ್ಲಿ ನಾನು ಈ ಒಂದು ಕಟ್ ಮಾಡ್ಕೊಂಡಿರುವಂಥ ಬಕ್ರಮನ್ನು ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಇದು ಕಾಟನ್ ಡ್ರೆಸ್ಸು ಆಗಿರೋದ್ರಿಂದ ಕಾಟನ್ಗೆ ಎಷ್ಟು ಹೀಟ್ ತಾಕತ್ತೆ ಅಷ್ಟು ಹೀಟನ್ನು ನೀವು ಐರನ್ ಬಾಕ್ಸಲ್ಲಿ ಮಾಡ್ಕೋಬೇಕು. ಮಾಡಿಕೊಂಡು ಇದ್ರ ಮೇಲೆ ಒಂದು ಎರಡು ಮೂರು ಸರ್ತಿ ಐರನ್ ಬಾಕ್ಸನ್ನು ಬಿಸಿನ ಇಡಿ. ಆದರೆ ಹುಷಾರಾಗಿ ಇಡಬೇಕಾಗತ್ತೆ. ತುಂಬ ಹೀಟನ್ನು ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡೋಕ್ಕೋಗಿ ಬೇರೆ ಕಡೆ ಸುಟ್ಟೋದ್ರೆ ಕಷ್ಟ. ಹಾಗಾಗಿ ನೋಡಿ, ಈ ರೀತಿ ಐರನ್ ಬಾಕ್ಸ್ನ ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಆ ಕಟ್ಟಾಗಿರೋ ಪಾರ್ಟ್ನ ಸ್ವಲ್ಪ ಈ ರೀತಿ ಕೂಡಿಸೋ ಥರ ಇಟ್ಕೊಂಡು ಈ ರೀತಿ ಐರನ್ ಮಾಡಿ ಅಷ್ಟೇ. ಅಥವಾ ಅದ್ರ ಮೇಲೆ ನಾನು ಹೇಳ್ದಂಗೆ ಒಂದು ಎರಡು ಮೂರು ಸರ್ತಿ ಈ ರೀತಿ ಬಿಸಿನ ಒಂದು ಸೆಕೆಂಡ್ ಇಟ್ಕೊಂಡು ಎತ್ತಿ, ಒಂದು ಸೆಕೆಂಡ್ ಇಟ್ಕೊಂಡು ಎತ್ತಿ, ಒಂದು ಎರಡು ಮೂರು ಸರ್ತಿ ಇಟ್ಟರೆ ಸಾಕಾಗತ್ತೆ. ತುಂಬ ನೀಟಾಗಿ ಕ್ಲೋಸ್ ಆಗುತ್ತೆ, ಅಲ್ಲಿ ಮಾರ್ಕ್ ಆಗಿದೆ ಅನ್ನೋದು ಸಹ ಕಾಣಿಸೋದಿಲ್ಲ. ಆ ರೀತಿ ಆಗತ್ತೆ. ಆದರೆ ನಾನು ಹೇಳ್ದಂಗೆ ಆ ಒಂದು ಸಾಫ್ಟ್ ಆಗಿರೋವಂಥದ್ದು ಇದಕ್ಕೆ ಮೇಲ್ಗಡೆ ಭಾಗ ಬರಬೇಕು, ಇಲ್ಲ ಅಂತಂದರೆ ಅದು ಅಂಟ್ಕೊಳ್ಳೋದೇ ಇಲ್ಲ. ನೀವು ಸಾಫ್ಟ್ ಆಗಿರೋದನ್ನು ಕೆಳಗಡೆ ಇಟ್ಟು ರಫ್ ಇರೋದ ಮೇಲಿಟ್ಟರೆ ಖಂಡಿತ ಅದು ಅಂಟ್ಕೊಳ್ಳೋದಿಲ್ಲ. ಕೆಳಗಡೆ ನೀವು ಬಟ್ಟೆ ಏನು ಹಾಕಿರ್ತೀರ ಅದಕ್ಕೆ ಅಂಟ್ಕೊಂಡ್ಬಿಡತ್ತೆ. ನೋಡಿ, ಇವಾಗ ಆವಾಗಲೇ ಎಷ್ಟು ಅಗಲ ಕಟ್ಟಾಗಿತ್ತಲ್ಲ ನೋಡಿ, ನಾನಿಲ್ಲಿ ಎಲ್ ಶೇಪಲ್ಲಿಟ್ಟು ಅಂಟಿಸಿದ್ದೀನಿ. ಈಗ ನೋಡಿ, ಮಾರ್ಕೇ ಕಾಣಿಸ್ತಾ ಇಲ್ಲ, ನೋಡ್ತಾ ಇರ್ಬೋದು ನೀವು ಎಷ್ಟು ಅಗಲ ನಮಗೆ ಆವಾಗಲೇ ಕಾಣಿಸ್ತಾ ಇತ್ತಲ್ಲ, ಇವಾಗ ನೋಡಿ ಸ್ವಲ್ಪ ಸಹ ಕಾಣಿಸ್ತಾ ಇಲ್ಲ. ಖಂಡಿತ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಏನಾದರೂ ನಿಮಗೆ ತೂತಾಗಿದೆ ಅಥವಾ ಹರ್ತಿದೆ ಅನ್ನೋ ಪ್ಲೇಸಲ್ಲಿ ನೀವು ಈ ರೀತಿ ಬಕ್ರಮನ್ನು ಹಾಕಿ ರೆಡಿ ಮಾಡ್ಕೋಬೋದು. ಈಗ ನಾನು ನೆಕ್ಸ್ಟ್ ಈ ರೀತಿ ಸಿಲ್ಕ್ ಥರ ಫ್ಯಾಬ್ರಿಕ್ ಬರುತ್ತಲ್ಲ ಆ ರೀತಿ ಒಂದು ಸ್ಯಾರಿ, ಅದಕ್ಕೂ ಸಹ ಹೋಲ್ ಆಗಿತ್ತು. ಸೊ ಆ ಹೋಲನ್ನು ಕ್ಲೋಸ್ ಮಾಡೋದಕ್ಕೆ ಇದರಲ್ಲಿ ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು, ತೋರಿಸ್ತೀನಿ ಹೇಗಾಗತ್ತೆ ಅಂತ. ಆದರೆ ಬೇರೆ ಒಂದು ಬನಿಯನ್ ಕ್ಲಾತ್ಸು ಮತ್ತು ಕಾಟನ್ ಬಟ್ಟೆಗಳ ಮೇಲೆ ಬೇಗನೆ ಅಂಟ್ಕೊಳ್ಳುತ್ತೆ, ಬಟ್ ಈ ಸಿಲ್ಕ್ ಫ್ಯಾಬ್ರಿಕ್ ಮೇಲೆ ಅಂಟ್ಕೊಳ್ಳೋದಿಲ್ಲ. ಆದರೆ ನೀವು ಇದನ್ನು ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಅದ್ರ ಮೇಲೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೂ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ, ಸ್ಯಾರಿ ಡ್ಯಾಮೇಜ್ ಆಗಿಬಿಟ್ರೆ ಕಷ್ಟ. ನೋಡಿ, ಅದನ್ನು ಬಕ್ರಮ್ನ ಆ ಒಂದು ಅಳತೆಗೆ ಕರೆಕ್ಟಾಗಿ ನಾನು ಸ್ವಲ್ಪ ಕಟ್ ಮಾಡಿಕೊಂಡು ಆ ಫ್ಯಾಬ್ರಿಕ್ನ ಸ್ವಲ್ಪ ಈ ರೀತಿ ಫೋಲ್ಡ್ ಥರ ಮಾಡಿಕೊಂಡು ಇಡ್ತಾ ಇದ್ದೀನಿ. ಬಟ್ ನಾನು ತುಂಬ ಹೊತ್ತು ಅಂದರೆ ಒಂದು ಎರಡು ಮೂರು ನಿಮಿಷ ಇದನ್ನು ಮಾಡಿದ್ದು, ಅದಾದರೆ ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡಲ್ಲೆಲ್ಲ ಅಂಟ್ಕೊಂಡ್ಬಿಡ್ತು ಬನಿಯನ್ ಕ್ಲಾತ್ಸು ಮತ್ತು ಕಾಟನ್ನು. ಈ ಒಂದು ಸಿಲ್ಕ್ ಫ್ಯಾಬ್ರಿಕಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆಯೇ ಆ ಕ್ಲಾತನ್ನು ಸ್ವಲ್ಪ ಹತ್ತಿರಕ್ಕೆ ಎಳ್ಕೊಂಡು ನೀವು ಮಾಡಬೇಕು, ಇಲ್ಲ ಅಂತಂದರೆ ಆ ಒಂದು ಹೋಲ್ ಕ್ಲೋಸ್ ಆಗೋದಿಲ್ಲ, ಬರೀ ಬಕ್ರಮ್ ಮಾತ್ರ ಆ ಒಂದು ಕ್ಲಾತ್ಗೆ ಅಂಟ್ಕೊಂಡ್ಬಿಡತ್ತೆ. ಐರನ್ ಬಾಕ್ಸನ್ನು ನೀವು ಸ್ಯಾರಿ ಮೇಲೆ ಅಥವಾ ಯಾವುದಾದ್ರೂ ಒಂದು ಕಾಸ್ಟ್ಲಿ ಡ್ರೆಸ್ ಮೇಲೆ ಇಡ್ತೀರಾ ಅಂದರೆ ಕೇರ್ಫುಲ್ಲಾಗಿ ಇಟ್ಕೋಬೇಕಾಗತ್ತೆ, ಇಲ್ಲ ಅಂತಂದರೆ ಖಂಡಿತ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ನಾನು ಒಂದು ಎರಡರಿಂದ ಮೂರು ನಿಮಿಷ ನಿಧಾನಕ್ಕೆ ಅಂದರೆ ಇದಕ್ಕೆ ಸ್ವಲ್ಪ ಹೀಟ್ ಕಡಿಮೆನೇ ಮಾಡ್ಕೋಬೇಕಾಗತ್ತೆ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಇಟ್ಟಿರುವಂಥ ಜಾಗದಲ್ಲಿ ಆ ಹೋಲ್ ಆಗಿದ್ದು ಕಾಣಿಸೋದೇ ಇಲ್ಲ ಸ್ವಲ್ಪನೂ ಸಹ, ತುಂಬ ನೀಟಾಗಿ ಕ್ಲೋಸ್ ಆಯಿತು. ನೋಡಿ, ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಕೆಳಗಡೆ ನಾವೇನು ಬಟ್ಟೆ ಹಾಕ್ಕೊಂಡಿರ್ತೀವಿ ಬಕ್ರಮ್ನ ನೀವು ಸರಿಯಾಗಿ ಹಾಕಿಲ್ಲ ಅಂದರೆ ಆ ಶೈನಿಂಗ್ ಪಟ್ಟು ಕೆಳಗಡೆ ಬರೋ ರೀತಿ ನೀವು ಹಾಕಿದ್ರೆ ಖಂಡಿತ ಆ ಬಟ್ಟೆಗೆ ಅಂಟ್ಕೊಂಡ್ಬಿಡತ್ತೆ. ಹಾಗಾಗಿಯೇ ನೀವು ಆ ಬಕ್ರಮ್ದು ಶೈನಿಂಗ್ ಪಾರ್ಟು ಮೇಲ್ ಬರೋ ರೀತಿ ಇಡಬೇಕಾಗತ್ತೆ, ಆವಾಗಲೇ ನಿಮಗೆ ಅದು ಹೋಲು ಅಥವಾ ಹರಿದಿರೋದು ಕ್ಲೋಸ್ ಆಗತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಹಾಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಯೂಸ್ ಆಗುತ್ತೆ. ಯಾವುದೇ ರೀತಿಯ ಚಿಕ್ಕ ಹೋಲ್ ಆಗಿರ್ಬೋದು, ಸ್ವಲ್ಪ ದೊಡ್ಡದಾಗಿರ್ಬೋದು, ನೀವು ಈ ಒಂದು ಮೆಥಡನ್ನು ಟ್ರೈ ಮಾಡಿ ನೋಡಿ. ಸ್ಟಿಚಿಂಗ್ ಅವಶ್ಯಕತೆಯೇ ಇಲ್ಲ, ತುಂಬ ನೀಟಾಗಿ ಅಲ್ಲಿ ಮಾರ್ಕ್ ಆಗಿರೋದು ಕಾಣಿಸೋದಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ಕ್ಲೋಸ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ.